ರಾಯ್ ನಿಮ್ಮ ಮಗ ನಿಮ್ಮಿಂದ ಅಪ್ಪ ತಗೊಂಡು ಹೋದ್ರಲ್ಲ ಎಂತದಾದ್ರು ಅದೇ ಅಪ್ಪ ಅದೇ ತುಂಬ ಬಟ್ಟಲಲ್ಲಿ ಅಪ್ಪ ಎಲ್ಲ ಅದಲ್ವಾದು ಮತ್ತೆ ತುಂಬಟ್ಟಲಲ್ಲಿ ಅಪ್ಪಣೆ ಅಂತ ಬೆಳೆದು ಹೋದದ್ದು ಹೇಗೆ ಹೊಕ್ಕಿದ್ದು ಕದಳಿ ವನವನ್ನು ಮಜ ಕೈನಾಗ ಎಲ್ಲಿಗೂ ಹೋಗುತ್ತಿರುವುದು ಯಾರೋ ಮದ ಕರಿನಾಯಕ ಅಲ್ಲ ಮದ ತುಂಬಿದ ಆನೆಗಳ ನಾಯಕ ಈ ಬಾಳೆ ತೋಟಕ್ಕೆ ಹೊಕ್ಕರೆ ಹೇಗಿರ್ತದೆ ನೋಡಿ ಹಾಗೆ ಹೊಕ್ಕಿದ್ದು ಸರಿ ಮುಂದೆ ಏನಾಯ್ತು ಆಗ ನಿಮ್ಮ ಅಂಗಗಳೆಲ್ಲ ಊರನ್ನು ನೋಡಿ ನೆಲ ಕೆಬಿದ್ದವು ಅಂದ್ರೆ ಒಬ್ಬೆ ಓಬ್ಬ ಎಂತದ ಸಂಬಂಧ ಅದು ಮಂಗಗಳ ಬೊಬ್ಬೆ ಚಿರುಚಾಟ ರಚಾಟ ಮಂಗಗಳೆಲ್ಲ ನೆಲ ಕೆಬಿದ್ದವು ಆಗಲ್ಲಿ ಕಂಡು ರಾಮ ಕಂಡು ಯಾರಾದ್ರು ಕಂಡು ರಾಮ ಅಲ್ಲ ವಿದ್ಯಾಸೇನೆಯನ್ನು ಕಂಡು ರಾಮ ಅಂತ ವಿದ್ಯಾಸೇನೆಯನ್ನು ಕಂಡಂತ ರಾಮ ಮಾಡಿದ ತಾನೇ ಉದ್ದಕ್ಕಿಂತ ಅಲ್ಲ ಉದ್ದ ಅಗಲ್ವಾದು ಯುದ್ಧಕ್ಕೆ ನಿಂತ ಮಿತ್ತ ಮಾತಿಗೆ ಮಾತಾಯ್ತು ಪೆಟ್ಟಿಗೆ ಪೆಟ್ಟಾಯ್ತು ಮಾತಿಗೆ ಮಾತು ಪೆಟ್ಟಿಗೆ ಅವನಲ್ಲಿ ಪೆಟ್ಟಿಗೆ ಮಾಡಿದ್ದು ಸಾಕು ಅಂತ ಸಣ್ಣ ಬುದ್ಧಿ ತೋರಿಸಿದ್ರು ಉಪಾಯ ತೋರಿಸಿದ್ರು ಅಲ್ಲಿಂದ ಮೆಲ್ಲಗೆ ಜಾರಿಕೊಂಡು ಹನುಮಂತನಿಗೆ ಹೋಗಿದ್ದ ಅಲ್ಲ ನನಗೆ ಭಾವ ಬಂದದ್ದು ಬುದ್ಧಿ ಅಲ್ಲ ಹನುಮಂತನದ್ದು ಭಾವ ಬಂದದ್ದು ಮಾತಿನ ಮಧ್ಯ ಭಾವ ಬಂದ ಬರುದಿಲ್ಲ ಸರಿ ಮುಂದೆ ಏನಾಯ್ತದೆ ಈ ನಮ್ಮ ಹನುಮಂತ ಇದ್ದಲ್ಲ ಅವ್ ಮೊದ್ಲೇ ಮಂಗ ಅವನನ್ನು ನಮ್ಮ ರಾರು ಪೂರ್ತಿ ಮಂಗ ಮಾಡಿ ನಮ್ಮ ರಾರು ಮೈಕದ ಸೀತೆಯನ್ನು ನಿರ್ಮಿಸಿದರು ಮೈಕದ ಸೀತೆ ಜೋಳಿ ಇಂದ್ರ ಜೋಳಿ ಸೀತೆ ಅದನ್ನೇ ನಿರ್ಮಿಸಿ ಆತನೇ ಎದುರೆ ಸೀತೆ ಆಗ ರಾಮ ಪಾಳ್ಯದಲ್ಲಿ ಅಲ್ಲಿ ನಮ್ಮ ಪ್ರಯತ್ನ ಹಾಳಾಯ್ತು ಆಗ ನನ್ನ ಮಗ ಇಂದ್ರಾರಿ ಏನು ಮಾಡಿದ ಅವರು ಸುಮ್ಮನೆ ಕೂರ್ತಾರ ಕೂರ್ಲಿಕ್ಕೆ ಎಂತವರವರು ನೇರ ಕುಂಬಳೆಗೆ ಹೋದ್ರು ಎಂತದಾದು ಕುಂಬಳೆ ಮೂಲಂಗಿ ಕುಂಬಳೆ ಅದು ಮತ್ತೆ ಮೂಲಂಗಿ ಕುಂಬಳೆಗೆ ಯಾಕಾಗಿ ಮಾರಣಾಸ್ವರ ಮಾಡುವುದಕ್ಕೆ ಅಲ್ಲಿ ನಮ್ಮ ಪ್ರಯತ್ನ ಹಾಳಾಯ್ತು ಅಂತ ಅದೇ ನಿಮ್ಮ ತಿಮ್ಮ ಇದ್ದಲ್ಲ ಯಾರು ನಿಮ್ಮ ಚಿಮ್ಮ ನನ್ನ ತಮ್ಮ ವಿಶೇಷಣ ವಿಭೀಷಣ ಅವ ರಾಮನ ತಿಮ್ಮನ ಜೊತೆ ಬಂದ ನನ್ನ ತಮ್ಮ ರಾಮನ ತಮ್ಮನ ಜೊತೆ ಬಂದು ಬಂದವನೇ ಬುದ್ಧಿಯವರ ಕಪಾಳ ಕೇಳಿದ ಅದು ನನಗೆ ಮತ್ತೆ ಭಾವ ಬಂದದ್ದು ಬುದ್ಧಿ ಮತ್ತೆ ಮತ್ತೆ ಭಾವ ಬಂದೆ ಪರಿಣಾಮ ಇನ್ನು ಭಾವ ಬರುವುದೇ ಇಲ್ಲ ನನಗೆ ಕೂತ್ಕೊಳ್ಳಿ ನೀವು ಸರಿ ಮುಂದುವರೆದು ಮತ್ತೆ ನಮ್ಮ ರಾರು ಕೂಡ್ತಾರ ನಮ್ಮ ರಾರು ದೀಕ್ಷೆಯಿಂದ ಇದ್ರು ಭಾರಿ ಚಾಪೆ ಕೊಂಡ್ರು ಎಂತದಾದ್ರು ಚಾಪೆ ಬಿಲ್ಲು ಚಾಪ ರಥ ಏರಿದ್ರು ಯುದ್ಧ ಪ್ರಾರಂಭ ಆಯ್ತು ನೋಡಿ ಎಂತೆಂಥ ಶಬ್ದ ಒಂದು ಕಡೆಯಿಂದ ರುಯಿ ಇನ್ನೊಂದು ಕಡೆಯಿಂದ ಸುಯಿ ಮಧ್ಯ ಮಧ್ಯ ಪುಯಿ ಬಾಣಗಳ ಶಬ್ದ ಒಂದು ಕಡೆಯಿಂದ ರಮ್ ಇನ್ನೊಂದು ಕಡೆಯಿಂದ ಜಿನ್ ರಮ್ ಜಿನ್ ರಮ್ ಜಿನ್ ರಮ್ ತೆಕ್ಕೊಳ್ಳಿ ಮತ್ತೆ ಬಾಣಗಳದ್ದು ಶಬ್ದ ಸರಿ ಮುಂದೆ ಏನಾಯ್ತು ಅಷ್ಟಾಗುವಾಗ ಈ ಲೋಶನ್ ಇದ್ದಾನಲ್ಲ ಲೋಶನ್ ವಿಭೀಷಣ ಲಕ್ಷ್ಮಣ ಲೋಶನ ಅವ ಹಿಂದೆ ಕೈ ಹಾಕಿದ ಒಂದು ಚೆಮ್ಮು ತೆಗೆದಲ್ವಾದು ಮತ್ತೆ ಅಂಬು ತೆಗೆದದ್ದು ಏನೊಂದು ತೆಗೆದಪ್ಪ ಅದನ್ನ ಮೂಸಿದ ಮೂಸಿದ್ದಾಗೂ ಅದು ಮಂತ್ರಿ ಇದ್ದು
ಅಲ್ಲಿದ್ದದ್ದು ನೀವ ನಾನ ಅವ ಹೀಗ ಹೀಗ ಮುಸ್ತಿದ್ದು ಮಾರ ಎಂತದೋ ಒಂದು ಮಾಡಿದ. ಆದ್ಮೇಲೆ ಈ ಲಕ್ಷ್ಮಣ ಒಂದು ಬಿಟ್ಟ ನೋಡಿ ನಿಲ್ಲಿಕ್ಕಾಗ್ತದ? ನಮ್ಮ ಯಾರು ಅಲ್ಲೇ ಕೂತುಕೊಂಡ್ರು ಅಷ್ಟಾಗುವಾಗ ಲಕ್ಷ್ಮಣ ಬಿಟ್ಟದ್ದು ಬಿಟ್ಟದ್ದು ಬಾಣ. ಓಹೋ ಹಾಗೆ ಕೂತಿದ್ದ ನಮ್ಮ ಯಾರು ಅಲ್ಲೇ ಮಾಲಾಗಿದ್ದು. ನಾನು ಎಣಿಸಿದ್ದು ಇವರು ಮಲಗಿ ಏನಾದ್ರೂ ಸಾಧನೆ ಮಾಡ್ತಾರೆ. ಹೌದೌದು ಮಲಗಿ ತುಂಬಾ ಸಾಧನೆ ಮಾಡಿದ್ದಾರೆ. ಆದ್ರಲ್ಲಿ ಅಲ್ಲ ಆದ್ರಿಲ್ಲ ಮಧ್ಯಾಹ್ನ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಹತ್ರ ನೋಡ್ತೇನೆ. ರಾಯರೇ ಇಷ್ಟುದ್ದ ಹೊರಗೆ ಬಿದ್ದಿದೆ, ಇಷ್ಟುದ ನಾಲಕೆ ಇಷ್ಟುದ ನಾಲಕೆ ಹೊರಗೆ ಹಾಕಿ ನಮ್ಮ ರಾಯರು ಸತ್ತೇ ಕಳೆಗೊಂಡಿದ ದೀಪದಂದು ಚಾಲಿಸಲು ದುಷ್ಕೃತ್ಯವ ಭೇದನು ಹೊರಳಿ ಬಸಬಳೆದು Thank you.
ಇದು. ಈ ಹಿಂದೆ ನಿಮ್ಮ ಮನೆ ಈ ರೀತಿ ಕಂಡವನಲ್ಲ. ಹೌದು, ಕೈಯಲ್ಲಿ ಕಡುಗವನ್ನ ಧರಿಸಿದ್ದೀರಿ, ಮಣಿಮಯ ರಥವನ್ನೇ ಏರುವುದಕ್ಕೆ ಸಿದ್ಧರಾಗಿದ್ದೀರಿ. ಏನಾಯಿತು ನಿಮಗೆ? ಏನಾಯಿತು? ನಿನ್ನೆ ಪವರಕ್ಕೆಂದು ಹೋದಂತ ನನ್ನ ಮಗನಾದಂತ ಇಂದ್ರಾರಿಯು ಅವನ ಸಾಲಿಗೆ ಕಾರಣರಾದಂತಹ ಸೀತೆಯನ್ನು ನಾನೇ ಹೊರಟು ನಿಂತಿದ್ದೇನೆ. ನನ್ನ ಮಾತನ್ನು ಆಲಿಸುತ್ತೀರ? ದುರುಳ ಸುಪಾಶನ ತಡೆದಿಂದ Thank you.
ರಾಕ್ಷಸ ಕುಲದಿಂದಲೇ ಬಹಿಷ್ಕಾರ ಆಗುತ್ತೇನೆ. ಹೌದು ಒಡೆಯ, ನಿನ್ನ ಮಾತನ್ನು ಅಲ್ಲ ಕಳೆಯುವವನು ನಾನಲ್ಲ. ಆದ್ದರಿಂದ ಯುದ್ಧಕ್ಕೆ ಎದುರಾಗುವುದಕ್ಕಾಗಿ ಅಪ್ಪಣೆಯಲ್ಲಿದ್ದೇನೆ. ಕೈ ಕೊಡ
Thank you.
ಅಮ್ಮನನ್ನು ಕಾಣಬೇಕಾಗಿದೆ, ಅದಕ್ಕಾಗಿ ಅಮ್ಮನ
ಅಮ್ಮನ ಬಳಿಗೆ ತೆರಳು. Thank you.
Good night.
ಹೌದಾದರೆ ಚತುರ್ವಿಧ ಮೋಕ್ಷಗಳಲ್ಲಿ ಶ್ರೇಷ್ಠವಾದ ಆ ಸಾಯುಜ್ಯವನ್ನು ಪಡೆಯಲು ಭಕ್ತಿ ಮಾರ್ಗ ಒಂದು ಸಾಧನವಲ್ಲವಮ್ಮ. ಅದು ಕಷ್ಟದಾಯಕವೂ ಹೌದು, ಅದಕ್ಕಿಂತ ಸುಲಭದಲ್ಲಿ ಇನ್ನೊಂದು ದಾರಿ ಇದೆ. ಶಕ್ತಿ ಪರಮ ಪುರುಷೋತ್ತಮರ ಪರಂ ಪರಮಾನುಗ್ರಹಕ್ಕೆ ಪಾತ್ರನಾಗಲು ಅಂತರಂಗದಲ್ಲಿ ಭಕ್ತಿ ಇದ್ದರು ಬಹಿರಂಗದಲ್ಲಿ ಅನಿವಾರ್ಯ ತಾಯಿ. ಅಮ್ಮ, ನೀವು ಎಂದು ಹೇಗೋ ಎಲ್ಲೋ ಪಡೆಯುವ ಮುಕ್ತಿ ಪದವನ್ನು ನಾನು ಇದ್ದು ಇಲ್ಲಿ ಆ ಕೋದಂಡ ದೀಕ್ಷಾಗುರುವ ಸರಳ ಸಾರವನ್ನು ಪಡೆಯುತ್ತೇನೆ. ತಾಯೇ ತಾಯೇ, ತಡೆಯ ಮಾತುಗಳನ್ನು ಆಡಬೇಡ, ನಿನ್ನ ಮಗಳನ್ನು ಕಳಿಸಿ ಕೊಡಮ್ಮ, ಕಳಿಸಿ ಎಲ್ಲವನ್ನು ಯೋಚಿಸಿಕೊಂಡು ಒಳ್ಳೆದಲೇ ಸುಕುಮಾರ ಒಳ್ಳೆದಲೇ ಸುಕುಮಾರ ಹೃದಯ ಹರಣವ ಹರಿಚರಣಕ್ಕೆ ಕಾಣಿಗೆ ಇದೆಂದೆನು ತ ಹರಣವ ಹರಿಚರಣಕ್ಕೆ ಕಾಣಿಗೆ ಇದೆಂದೆನು ತ ಸಲ್ಲಿಸಿದ ಕಟುವಾತೆ ಯಾರಿದೆ ಸಲ್ಲಿಸಿದ ಕಟುವಾತೆ ಯಾರಿದೆ ಮಡಿದಲ್ಲಿ ಸದ್ಗತಿ ನಿನ್ನ ಕಾಣುವೆನೇನು ತ ಮಡಿದಲ್ಲಿ ಸದ್ಗತಿ ನಿನ್ನ ೂ ಮಗನೇ 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 ಶಾಶ್ವತ
Thank you.
Thank you.
ಗರೆ ರಾಮ ರಾಮ ಗರೆ ಪಾಗಿ ರಾಮ ಗರೆ ರಾಮ ಗರೆ ಪಾಗಿ ರಾಮ